ಡಿಕೆ ಸುರೇಶ್ ರೇವಣ್ಣನವರ ವಿರುದ್ಧ ಹೊಳೆನರಸೀಪುರದಲ್ಲಿ ಗುಡುಗಿದ್ದಾರೆ ಈ ಬಾರಿ ಯಾವುದೇ ಮಾಟ ಮಂತ್ರ ನಿಂಬೆಹಣ್ಣು ವರ್ಕೌಟ್ ಆಗಲ್ಲ ಆ ತಾಯಿ ನಿಮಿಷಾಂಬೆಗೆ ನಿಂಬೆಹಣ್ಣನ್ನು ಅರ್ಪಿಸಿಬಿಡಿ ನಿಂಬೆಹಣ್ಣು ಎಲ್ಲ ರಿವರ್ಸ್ ಆಗಬೇಕು ವರ್ಕ್ ಆಗಬಾರದು ಎಲ್ಲ ನಮ್ಮವರೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ ಹೊಳೆನರಸೀಪುರವನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳೋದೇ ನಮ್ಮ ಗುರಿ ನಿಮ್ಮ ಜೊತೆ ನಾವಿದ್ದೀವಿ ಧೈರ್ಯವಾಗಿರಿ ನಿಮಗೆ ರಕ್ಷಣೆ ಕೊಡ್ತೀವಿ ಹೋರಾಟ ಮಾಡಿದವರೆಲ್ಲರನ್ನು ಜೈಲಿಗೆ ಹಾಕೋ ಕೆಲಸಗಳಾಗಿದೆ ಅಂತೆಲ್ಲ ಇಂಡೈರೆಕ್ಟ್ ಆಗಿ ರೇವಣ್ಣನವರ ವಿರುದ್ಧ ಡಿಕೆ ಸುರೇಶ್ ಗುಡುಗಿದ್ದಾರೆ ಹೊಳೆನರಸೀಪುರ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಅನೇಕ ಸಂದರ್ಭದಲ್ಲಿ ಕಳೆದ 2 ವರ್ಷಗಳಿಂದ ನಾನು ಹಾಸನ ಜಿಲ್ಲೆಗೆ ಜವಾಬ್ದಾರಿಯನ್ನ ನನಗೆ ಕೊಟ್ಟು ಪಕ್ಷ ಸಂಘಟನೆಯನ್ನ ಮಾಡು ಅಂತ ಹೇಳಿದ ಮೇಲೆ ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮಗಳಿಗೆ ನಾನು ಬರ್ತಾನೆ ಇದ್ದೀನಿ ಸಂಘಟನೆಯನ್ನ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾನೆ ಇದ್ದೀವಿ ಈ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಗೌರವ ಪ್ರೀತಿ ಹುಟ್ಟತಕ್ಕಂತ ಕ್ಷೇತ್ರ ಯಾವುದು ಕಾರ್ಯಕರ್ತರು ಯಾರು ಅಂತ ಹೇಳಿದ್ರೆ ಅದು ಹೊಳೆನರಸೀಪುರದ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿದ್ರು ಮನಸ್ಸಲ್ಲಿ ಏನೇ ನೋವಿದ್ರು ಏನೇ ಕಷ್ಟ ಇದ್ರು ಸುಮಾರು 25 30 ವರ್ಷದಿಂದ ಏನೆಲ್ಲ ನೋವುಗಳನ್ನು ಎಂತದ್ದೇ ಕಷ್ಟ ಪೊಲೀಸ್ ಇಲಾಖೆಯಿಂದ ಕಷ್ಟ ಆಗಿದೆ ರೆವಿನ್ಯೂ ಇಲಾಖೆಯಿಂದ ಕಷ್ಟ ಆಗಿದೆ ಸಾಕಷ್ಟು ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ ನೋವುಗಳಾಗಿದೆ ಮುನ್ಸಿಪಾಲಿಟಿನಲ್ಲಿ ಸ್ವಂತ ತೊಂದರೆ ಆಗಿದೆ ರಾಜಕೀಯವಾಗಿ ಅವರನ್ನ ಸದೆಬಡಿತಕ್ಕಂತ ಜೈಲಿಗೆ ಹಾಕಿಕೊಳ್ಳುವಂತ ಪ್ರಯತ್ನಗಳಾಗಿದೆ ಇದೆಲ್ಲ ಇದ್ರೂ ಕೂಡ ಇಲ್ಲ ನಾನು ಕಾಂಗ್ರೆಸ್ಗೆ ಅಂತ ಹೇಳಿ ನೀವೆಲ್ಲರೂ ಕೂಡ ಪಕ್ಷವನ್ನ ಇವತ್ತರು ಉಳಿಸ್ಕೊಂಡು ಬಂದಿದ್ದೀರಲ್ಲ ನಿಮಗೆ ನಾನು ಕೋಟಿ ನಮಸ್ಕಾರಗಳನ್ನ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅದಕ್ಕೋಸ್ಕರನೇ ನಾನು ಅನೇಕ ಬಾರಿ ಹೇಳ್ತಾ ಇದ್ದಿದ್ದು ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಿದ್ದಾರೆ ಅಂತಂದ್ರೆ ಅದು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಯಾವುದೇ ಮಾಯಾ ಮಾಟ ಆಗಲಿ ನಿಮ್ಮೇನು ವರ್ಕೌಟ್ ಆಗೋದಿಲ್ಲ ಆ ತಾಯಿ ನಿಮಿಷಾಂಬಂಗೆ ಆ ನಿಂಬೆಹಣ್ಣನ್ನ ಎಲ್ಲರೂ ಅರ್ಪಿಸ್ಬಿಡಿ ಎಲ್ಲರೂ ರಿವರ್ಸ್ ಆಗ್ಬೇಕು ಈ ಸಾರಿ ಯಾವತರ ಆ ನಿಂಬೆಹಣ್ಣು ರಿವರ್ಸ್ ಆಗ್ಬೇಕು ವರ್ಕ್ ಆಗ್ಬಾರ್ದು ಅದು ಯಾರಿಗಾಗ್ಬೇಕು ಅಂತ ಅಂದ್ರೆ ಈ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದ್ರೂ ನಾವೆಲ್ಲರೂ ಕೂಡ ಗೆಲ್ಲಿಸ್ತೇವೆ ಅಂತಕ್ಕಂತ ಸಂಕಲ್ಪವನ್ನ ತಾವು ಮಾಡಬೇಕು ಓಕೆ ಸೋ ರೇವಣ್ಣನವರ ವಿರುದ್ಧವೂ ಕೂಡ ಕಾಂಗ್ರೆಸ್ನ ವಾಗ್ದಾಳಿ ಅದರಲ್ಲೂ ಡಿ ಕೆ ಸುರೇಶ್ ಅವರು ಅವರ ಕ್ಷೇತ್ರದಲ್ಲೇ ನಿಂತು ಮಾತನಾಡಿದ್ದಾರೆ ಬಟ್ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವಂತಹ ಕೆಲವೊಂದು ಇಂಥ ಮಾತುಗಳು ಎಲೆಕ್ಷನ್ ಟೈಮ್ನಲ್ಲಿ ನಿರೀಕ್ಷಿತ ಈ ತರ ಮಾತುಗಳನ್ನು ಆಡ್ತಕ್ಕಂಥದ್ದು ಯಾವುದೇ ಮಾಯಾ ಮಾಟ ಆಗಲಿ ನಿಮ್ಮೇನು ವರ್ಕೌಟ್ ಆಗೋದಿಲ್ಲ ಆ ತಾಯಿ ನಿಮಿಷಾಂಬಂಗೆ ಆ ನಿಂಬೆಹಣ್ಣನ್ನ ಎಲ್ಲರೂ ಅರ್ಪಿಸ್ಬಿಡಿ ಎಲ್ಲರೂ ರಿವರ್ಸ್ ಆಗ್ಬೇಕು ಈ ಸಾರಿ ಯಾವತರ ಆ ನಿಂಬೆಹಣ್ಣು ರಿವರ್ಸ್ ಆಗ್ಬೇಕು ವರ್ಕ್ ಆಗ್ಬಾರ್ದು ಅದು ಯಾರಿಗಾಗ್ಬೇಕು ಅಂತ ಅಂದ್ರೆ ಈ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದ್ರೂ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ ಶಶಿಧರ್ ಒಂಥರ ಕಾರ್ಯಕರ್ತರಲ್ಲಿ ಉತ್ಸಾಹವನ್ನು ಮೂಡಿಸೋ ಕೆಲಸವನ್ನು ಮಾಡಿದ್ದಾರೆ ತಮ್ಮ ಮಾತುಗಳ ಮುಖಾಂತರ ಡಿ ಕೆ ಸುರೇಶ್ ಬಟ್ ನಿಜಕ್ಕೂ ಕೂಡ ರೇವಣ್ಣನವ್ರನ್ನ ಎದುರಿಸಿ ಈ ಬಾರಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಪೈಪೋಟಿ ಕೊಡೋ ಸನ್ನಿವೇಶ ಇದೆಯಾ ಹೊಳೆನರಸೀಪುರದಲ್ಲಿ ಹೇಗೆ ಅರವಿಂದ್ ಏನು ಇಂದು ಹೊಳೆನರಸೀಪುರದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಪುಟ್ಟರಾಜು ಸೇರಿದಂತೆ ನೂರಾರು ಮಂದಿ ಇವತ್ತು ಡಿ ಕೆ ಸುರೇಶ್ ಅವರ ಸಮ್ಮುಖದಲ್ಲಿ ಏನು ಜೆ ಡಿ ಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡರು ಇದು ಎಲ್ಲೋ ಒಂದು ಕಡೆ ರೇವಣ್ಣವರಿಗೆ ಕೊಂಚ ಹಿನ್ನಡೆ ಆದಂತೆ ಕಾಣ್ತದೆ ಯಾಕೆಂದರೆ ಇಡೀ ಹೊಳೆನರಸೀಪುರದಲ್ಲಿ ರೇವಣ್ಣವರು ಪ್ರಾಬಲ್ಯ ಹೊಂದಿರತಕ್ಕಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಿಂದಲೂ ಸಹ ರೇವಣ್ಣವರು ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ಪಾರಪತ್ಯವನ್ನು ಮೆರಿತಾ ಬಂದಿದ್ದರು ಆದರೆ ಇನ್ನೇನು 2023 ವಿಧಾನಸಭೆ ಚುನಾವಣೆ ಬರ್ತಿದ್ದಾಗೆ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಏನು ಪಕ್ಷಾಂತರ ಪರ್ವ ಶುರುವಾಗಿರೋದು ಎಲ್ಲೋ ಒಂದು ಕಡೆ ರೇವಣ್ಣ ಅವರಿಗೆ ಹಿನ್ನಡೆ ಆಗ್ತಾ ಇರೋದು ಮೇಲ್ನೋಟಕ್ಕೆ ಕಂಡುಬರ್ತಿದೆ ಇಂದು ಡಿ ಕೆ ಸುರೇಶ್ ಅವರ ಸಮ್ಮುಖದಲ್ಲಿ ನೂರಾರು ಮಂದಿ ಏನು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ
ಏರ್ಪಡಿಕೊಂಡ್ರು ಈ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಸಹ ಒಂದು ರೀತಿ ರೇವಣ್ಣ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಕೆಲವರನ್ನ ಎದುರಿಸ್ತಾ ಇದ್ದಾರೆ ಅಲ್ಲದೆ ಈ ಬಾರಿ ಏನು ಮಾಟ ಮಂತ್ರ ಏನಿದೆ ಅದು ಯಾವುದು ಸಹ ನಡೆಯಲ್ಲ ಅಂತ ಇದೆ ಏನು ಯಾವಾಗಲೂ ರೇವಣ್ಣ ಅವರು ನಿಂಬೆಹಣ್ಣ ಇಟ್ಕೊಂಡಿರ್ತಾರೆ ಅದನ್ನು ಉಲ್ಲೇಖ ಮಾತಾಡಿ ಉಲ್ಲೇಖವನ್ನು ಮಾಡಿ ಕಾರ್ಯಕರ್ತರಲ್ಲಿ ಒಂದು ರೀತಿ ಉತ್ಸಾಹವನ್ನು ತರಲು ಆ ಪದವನ್ನು ಬಳಸಿ ಮಾತನಾಡಿದ್ರು ಆದರೆ ಇದು ಎಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಎಫೆಕ್ಟ್ ಅಥವಾ ರೇವಣ್ಣ ಅವರಿಗೆ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಅರವಿಂದ್ ಶಶಿಧರ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ